ಇನ್ನೇನು 19 20 ತಾರೀಕು ಆಗ್ತಾ ಬಂತು, ಕ್ರಿಸ್ಮಸ್ ರಜಾ ಶುರು ಆಗ್ತಾ ಇದೆ, ಮುಂದಿನ ವಾರ ಮಕ್ಕಳಿಗೂ ರಜಾ, ದೊಡ್ಡವರು ರಜಾ ಹಾಕ್ಬಿಟ್ಟು ಎಲ್ಲರೂ ಹೋಗಬೇಕು ಅಂತ ಪ್ಲಾನ್ ಇದ್ರೆ, ನಿಮ್ಮ ಜೇಬಲ್ಲಿ ಮತ್ತು ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಬಿ ಕೇರ್ಫುಲ್, ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್, ಅದನ್ನು ದುಡ್ಡು ಹೊಡಿಯೋದಕ್ಕೆ ಅಂತಲೇ ಲೂಟಿಕೋರರ ಒಂದು ಗ್ಯಾಂಗೆ ರೆಡಿ ಆಗ್ತಾ ಇದೆ. ಯಾವ ಥರ ಲೂಟಿ ಮಾಡ್ತಾರೆ ಅನ್ನೋದೇ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಾ ಇದೆ ಪಬ್ಲಿಕ್ ಟಿವಿಯ ಸ್ಕ್ರೀನ್ನಲ್ಲಿ. ಪಬ್ಲಿಕ್ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಸುಲಿಗೆ ಗೋರರ ಬಣ್ಣ ಬಯಲಾಗಿದೆ. ಅವ್ರು ಹೇಗೆ ಲೂಟಿ ಮಾಡ್ತಾರೆ, ಯಾರವರು, ಲೂಟಿ ಮಾಡುವಂಥ ಪ್ಲಾನ್ ಆದರೂ ಏನು, ಇದೀಗ ಬರ್ತಾ ಇದೆ ನೋಡಿ ಸ್ಪೆಷಲ್ ರಿಪೋರ್ಟ್, ಟೇಕ್ ಅ ಲುಕ್. ಬಹುಶಃ ಈ ರೀತಿಯ ಸುಲಿಗೆಯನ್ನ ನೀವು ನೋಡೋಕ್ಕೂ ಸಾಧ್ಯನೇ ಇಲ್ವೇನೋ. ನಿನ್ನೆಯಷ್ಟೇ ನಾವು ದೊಡ್ಡವರ ಮನೆಯ ಕಸದ ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಇವತ್ತು ಇನ್ನೊಂದು ಸ್ಟಿಂಗ್ ಆಪರೇಷನ್ ನಡೆಸಿದ್ವಿ. ಸಾರಿಗೆ ಮಂತ್ರಿಗಳು, ಸಾರಿಗೆ ಅಧಿಕಾರಿಗಳು ಇದನ್ನ ನೋಡಿ ಕೃತಾರ್ಥರಾಗಿ ಬಿಡಿ. ಬಂತು ಬಂತು ಕ್ರಿಸ್ಮಸ್ ರಜೆ, ಶುರುವಾಯ್ತು ನೋಡಿ ಸುಲಿಗೆ. ಇವತ್ತು 19ನೇ ತಾರೀಕು, ಶುಕ್ರವಾರದಿಂದ ಕ್ರಿಸ್ಮಸ್ ರಜೆ ಶುರುವಾಗುತ್ತೆ. ಮಕ್ಕಳಿಗೆ ಸಾಲು ಸಾಲು ರಜೆ, ಮುಂದಿನ ವಾರದವರೆಗೆ ಆರಾಮಾಗಿ ಇರೋಣ ಅಂತ ಎಲ್ಲರೂ ಟೂರ್ಗೆ ಪ್ಲಾನ್ ಮಾಡೋದು ಸಹಜ. ಗೋವಾನೋ, ಊಟಿನೋ, ಮುರುಡೇಶ್ವರನೋ, ಮಂಗಳೂರೋ, ಹೀಗೆ ಯಾವುದಾದರೂ ಕೂಲ್ ಆಗಿರೋ ಕಾಮ್ ಆಗಿರೋ ಪ್ಲೇಸ್ಗೆ ಹೋಗಿ ಬರೋಣ ಅಂತ ಖಾಸಗಿ ಟ್ರಾವೆಲ್ಸ್ ಕಡೆ ಹೋದ್ರೆ ನಿಮಗೆ ಹೃದಯಾಘಾತ ಆಗುವುದು ನಿಶ್ಚಿತ. ಯಾಕಂದ್ರೆ ಪ್ರಯಾಣ ದರ ದುಬಾರಿಯೋ ದುಬಾರಿ, ಫ್ಲೈಟ್ ರೇಂಜ್ಗೆ ದುಬಾರಿ ಬಸ್ ಪ್ರಯಾಣ ದರ, ಶೇಕಡ 200ಕ್ಕಿಂತ 400ರಷ್ಟು ಹೆಚ್ಚು ಪ್ರಯಾಣ ದರ. ನಾವು ಒಂದೆರಡು ಫೇಮಸ್ ತಾಣಗಳನ್ನ ಟಾರ್ಗೆಟ್ ಇಟ್ಕೊಂಡು ಬಸ್ ರೇಟ್ ಎಷ್ಟಿದೆ ಅಂತ ನೋಡೋಣ ಅಂತ ಹೊರಟ್ವಿ. ಕೇರಳದ ಅಲೆಪ್ಪಿಗೆ ಟಿಕೆಟ್ ಬುಕ್ ಮಾಡೋ ತರಹ ಹೊರಟ್ವಿ. ನಮ್ಮನ್ನ ನೋಡಿದಾಕ್ಷಣ ಆ ಟ್ರಾವೆಲ್ ಏಜೆಂಟ್ ಹಿರಿ ಹಿರಿ ಹಿಗ್ಗಿದ. ಯಾವುದೋ ಬಲಿಕ ಬಂಗ್ರಾ ಬಂದಿರಬಹುದು ಅಂತ ಅಂದ್ಕೊಂಡೇನೋ. ಸ್ಟಿಂಗ್ ಆಪರೇಷನ್ 1 ಬೆಂಗಳೂರು ಟು ಅಲೆಪ್ಪಿ. ಅಲೆಪ್ಪಿ ಎಷ್ಟಿದೆ ನೋಡಿ ಸರ್, ಕ್ರಿಸ್ಮಸ್ ಸೀಸನ್ ನ್ಯೂ ಇಯರ್ ಸೀಸನ್ಗೆ ಎಲ್ಲರೂ ಕ್ರಿಶ್ಚಿಯನ್ಗಳು ಹಬ್ಬ ಮಾಡ್ತಾರೆ, ಮುಸ್ಲಿಮ್ಸ್ ಹಿಂದೂಗಳು ಪ್ಯಾಕೇಜ್ಗಳಿಗೆ ಹೋಗ್ತಾರೆ, ಆ ಉದ್ದೇಶಕ್ಕೋಸ್ಕರ ಈ ರೇಟ್ ಇರುತ್ತೆ. ಬೇರೆ ದಿನಗಳಲ್ಲೆಲ್ಲ 900 ರೂಪಾಯಿ 1000 ರೂಪಾಯಿ ಹೇಳಿದ ಬಗ್ಗೆ ಕೇಳಿಸ್ಕೊಂಡ್ರಲ್ಲ ಖಾಸಗಿ ಟ್ರಾವೆಲ್ಸ್ ನವರ ಲೂಟಿ ಕಹಾನಿಯನ್ನ. ಇದು ಇಷ್ಟಕ್ಕೆ ನಿಲ್ಲಲ್ಲ, ಇನ್ನೊಂದು ಖಾಸಗಿ ಟ್ರಾವೆಲ್ಸ್ ನಲ್ಲಿ ಪ್ರಯಾಣ ದರ ಚೆಕ್ ಮಾಡೋಣ ಅಂತ ಹೊರಟ್ವಿ. ಕೇರಳದ ಅಲೆಪ್ಪಿ ಯಾಕೋ ಸರಿ ಹೋಗ್ತಿಲ್ಲ, ಗೋವಾದ ಕಡೆ ಹೋಗಿ ಬರೋಣ ಅಂತ ಖಾಸಗಿ ಬಸ್ ಏಜೆಂಟ್ ನನ್ನ ಮಾತನಾಡಿಸೋಕೆ ಹೊರಟ್ವಿ. ಆ ರೇಟು ಕೇಳಿ ನಾವು ಮೂರ್ಛೆ ಹೋಗೋದು ಒಂದು ಬಾಕಿ ಇತ್ತು. ಸ್ಟಿಂಗ್ ಆಪರೇಷನ್ 2 ಬೆಂಗಳೂರು ಟು ಗೋವಾ. ಗೋವಾಗೆ 4 ಟಿಕೆಟ್ ಬೇಕಾಗಿತ್ತು. ಸ್ಯಾಟರ್ಡೇ ಅಲ್ಲ, ಹಾಂ, ಎ ಸಿ ನಾನ್ ಎ ಸಿ ಸ್ಲೀಪರ್ 2550. ಅಷ್ಟೊಂದಾ ಸರ್ ಗಾಡಿ ನೋಡಿ ಫುಲ್ ಇರೋದು ಅಲ್ಲ, 3,900 ರೆಗ್ಯುಲರ್ ಇವತ್ತು ರೇಟ್ ಇದೆ ಕಡಿಮೆ. ಹಾಂ, ರಜೆ ಇದೆ 25, 23, 24, 25 ರಜಾ. ಹಾಂ, ಕ್ರಿಸ್ಮಸ್ ಹಾಲಿಡೇ. 1,500 ಯಾವ್ದಾರು ಇದೆಯಾ ರೆಗ್ಯುಲರ್ ನೋಡಿ, ಇವತ್ತು 18 ಅಲ್ಲ. ಹಾಂ, ಇವತ್ತು ನೋಡಿ ನಾನ್ ಎ ಸಿ 500. 1,500 ಒಳಗಡೆ ಯಾವ್ದಾರು ಇದೆಯಾ ನೋಡಿ, 22 1,500 ಒಳಗಡೆ 4 ಜನ ಬೇಕು. 26 ಬೆಂಗಳೂರು ಟು ಗೋವಾ ಯಾವ್ದು ಕಡಿಮೆ ಇದೆ ನೋಡಿ ಸರ್. ಇದೊಂದು ಯಾವುದು ಶ್ಯಾಮಲಾ ಟ್ರಾವೆಲ್ಸು ಸಿಟ್ಟಿಂಗ್ ಎ ಸಿ ಸೀಟರ್. ಹ್ಞೂ, ಎಷ್ಟಿದೆ? 2,149. ಹಾಂ, ನಾನೆಷ್ಟು ಹೇಳಿದೆ ಸುಗಮ್ಮ ವಿ ಆರ್ ಎಲ್, ಇದೊಂದೇ ಕಡಿಮೆ ಇರೋದು ಇಲ್ಲಿ. ವಿ ಆರ್ ಎಲ್ ಇದ್ದವೆಲ್ಲ ಫುಲ್ಲು ಜಾಸ್ತಿ. ಎಲ್ಲಿವರೆಗೂ ಈ ರೇಟು ಸರ್? 24 ರಲ್ಲೂ ಇರುತ್ತೆ. ನೋಡಿದ್ರಲ್ಲ ಹಗಲು ದರೋಡಿಯನ್ನು. ಹಾಗಾದ್ರೆ ಪ್ರಸ್ತುತ ಖಾಸಗಿ ಬಸ್ ದರಗಳು ಪ್ರವಾಸಿ ತಾಣಗಳಿಗೆ ಎಷ್ಟು ಹೆಚ್ಚು ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಲೂಟಿ ಲೂಟಿ ಲೂಟಿ. ಬೆಂಗಳೂರು ಟು ಅಲೆಪ್ಪಿ ಇಂದಿನ ಬೆಲೆ 1,000 ರೂಪಾಯಿ.
22ನೇ ತಾರೀಕು 3,500 ರೂಪಾಯಿ ಬೆಂಗಳೂರು ಟು ಪಣಜಿ. ಇಂದಿನ ಬೆಲೆ 800 ರೂಪಾಯಿ. 22ನೇ ತಾರೀಕು 2,999 ರೂಪಾಯಿ ಬೆಂಗಳೂರು ಟು ಮುನ್ನಾರ್. ಇಂದಿನ ಬೆಲೆ 900. 22ನೇ ತಾರೀಕು 1,800 ರೂಪಾಯಿ ಬೆಂಗಳೂರು ಟು ಊಟಿ. ಇಂದಿನ ದರ 500. 22ನೇ ತಾರೀಕು 1,500 ಬೆಂಗಳೂರು ಟು ಮಂಗಳೂರು. ಇಂದಿನ ಬೆಲೆ 500. 22ನೇ ತಾರೀಕು 1,500. ಇನ್ನು ಬೆಂಗಳೂರು ಟು ಮುರುಡೇಶ್ವರ್ ಇಂದಿನ ಬೆಲೆ 600. 22ನೇ ತಾರೀಕು 1,200. ಎಸ್, ಖಾಸಗಿ ಬಸ್ ಮಾಲೀಕರ ಹಗಲು ದರೋಡಿಯನ್ನ ನೀವೇ ನೋಡಿದ್ರಲ್ಲ. ಸರ್ಕಾರ ಪ್ರತಿ ಬಾರಿ ಕಡಿವಾಣ ಹಾಕ್ತೀವಿ ಅಂದ್ರು ಖಾಸಗಿ ಬಸ್ಗಳ ಲಾಭಿಗೆ ಸಾರಿಗೆ ಇಲಾಖೆಯ ಅಧಿಕಾರಿಗಳೇ ಮಣದಿದ್ದಾರೆ. ಎಷ್ಟೇ ಕಡಿವಾಣ ಹಾಕಿದ್ರೂ ಅದು ಕೇವಲ ಸುತ್ತೋಲೆಯಲ್ಲಿ ಇರುತ್ತೆ ವಿನಃ ಜಾರಿಗೆ ಬಂದ ಉದಾಹರಣೆನೇ ಇಲ್ಲ. ಇನ್ನಾದರೂ ಸರ್ಕಾರ ಈ ಹಗಲು ದರೋಡಿಯನ್ನ ತಡೆಯುತ್ತಾ ಅಥವಾ ಖಾಸಗಿ ಲಾಬಿಗೆ ಮಣಿಯುತ್ತಾ ಅನ್ನೋದನ್ನ ನೋಡಬೇಕಿದೆ. ಸುನಿಲ್ ಗೋವಿಂದ್ ಕೋವಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಹಬ್ಬ ಬಂದಾಗ ಈ ತರದ ಡಬಲ್ ಹಗ್ಗದಲ್ಲಿ ನೋಡ್ತಿದ್ವಿ. ಹಬ್ಬ ಈ ಮಟ್ಟಕ್ಕ ಕಡಿವಾಣನೇ ಇಲ್ವಾ ಇವರಿಗೆ? 400 ಪಟ್ಟು ಜಾಸ್ತಿ. ಎಲ್ಲಮ್ಮ 900 ರೂಪಾಯಿ, ಎಲ್ಲಿ 300, 3,000? ಅಫ್ಕೋರ್ಸ್ ಹಾಕ್ಲೇಬೇಕು. ಅವ್ರೇನು ಮಾಡ್ಲಿಲ್ಲ ಅಂದ್ರೆ ಅಫ್ಕೋರ್ಸ್ ಅವರ ಬೇರೆ ಇನ್ವಾಲ್ವ್ಮೆಂಟ್ ಇದೆ ಅಂತ ಜನ ಅರ್ಥ ಮಾಡ್ಕೋತಾರ. ಅವಾಗ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ನೋಡೋಣ ಮುಂದಿನ ಸುದ್ದಿಗಳಲ್ಲಿ ಮಾನ್ಯ ಸಾರಿಗೆ ಸಚಿವರ ಉತ್ತರ ಏನಿದೆ. ಇಷ್ಟ ಬಂದಂಗೆ ಖಾಸಗಿ ಅವರು ಏನು ಬೇಕಾದರೂ ಮಾಡ್ಕೋಬೋದು ಅನ್ನೋದ್ರೆ ಅದನ್ನು ಹೇಳಿಬಿಟ್ರೆ ಅದನ್ನು ತೀರ್ಮಾನ ಮಾಡ್ಬೋದು ಜನ ಕೂಡ ಮುಂದಕ್ಕೆ ಏನು ಮಾಡಬೇಕು ಅಂತ. ಲೆಟ್ಸ್ ಸೀ, ಅವರ ಉತ್ತರಕ್ಕಾಗಿ ನಾವು ಕಾಯ್ತಿರ್ತೀವಿ.